ಕರೆಯಬಹುದೇ ಹೇಳಿ. ಕೆಟ್ಟ ಕೆಟ್ಟ ಜೂಜ ಆಟಿ
ಅಂತಹ ಬಡವರು ನಾವಾಗಿದ್ದೇವೆ. ಶ್ರೀಮಂತರ ಮಗನಾಗಿ ಬಡತನದಲ್ಲಿರುವಂತಹ ನಾವು ಪ್ರಬಲರಾಗಿರುವಂತಹ ನೆಂಟರ ಮಧ್ಯಕ್ಕೆ ಹೋಗಿ ಸಕಲವನ್ನು ತಂದಿಟ್ಟುಕೊಂಡರೆ ಎಲ್ಲವೂ ಹಾಳಾಗಿ ಹೋಗುತ್ತದೆ. ಬಿಟ್ಟು ಕೊಡಿ, ಬಿಟ್ಟು ಕೊಡಿ. ನೀವು ಹಾಗೂ ಕೃಷ್ಣ ಪರಮ ಮಿತ್ರರಾಗಿದ್ದೀರಿ. ಯಾವನೇ ಒಬ್ಬ ಮೂರನೆಗೋಸ್ಕರವಾಗಿ ನಿಮ್ಮ ಮಿತ್ರತನವನ್ನು ನಾಶಗೊಳಿಸಿಕೊಂಡು ಶತ್ರುಗಳಾಗುವುದು ಎಷ್ಟು ಸರಿ ಸ್ವಾಮಿ? ಸುಭದ್ರ, ಅದು ಅಪವಿತ್ರ ಮೈತ್ರಿ ಅಲ್ಲ, ಪವಿತ್ರವಾಗಿಯೇ ಇರಬೇಕು. ಈ ಕಾರಣಕ್ಕಾಗಿ ಅದನ್ನು ಮುರಿದುಕೊಳ್ತಾನೆ ಅಂತಾದ್ರೆ ಅಂತಹ ಅಪವಿತ್ರ ಮೈತ್ರಿ ನಮಗ್ ಬೇಡ. ಕೊಡೋದಿಲ್ಲ, ಕೊಡೋದು ಆಗೋದೇ ಇಲ್ಲ. ಕೊಂಡ ಮನೆಗೆ ಒಂದು ಉಪಕಾರ ಮಾಡಿ, ಸಾಯಲಿರುವಂತಹ ಗೈನನ್ನು ಬದುಕಿಸಿ
ಬದುಕಿ ಬಾಳಬೇಕಾದಂತ ನಾನು ಸಾಯು ಎನ್ನುವ ಹಾಗೆ ಒಂದು ದೊಡ್ಡ ವಿಷ ಕೊಟ್ಟಿರ್ತಕ್ಕ ಒಂದು ದೊಡ್ಡ ವಿಷವನ್ನಾದರೂ ಕೊಡಿ. ಲೋಕಕ್ಕೆ ಲೋಕವೇ ಕೊಂಡಾಡುತ್ತಾ ಇದೆ ನನ್ನನ್ನ ಮೂರು ಲೋಕದ ಗಂಡ ಎಂದು ಕೈ ಹಿಡಿದ ಹೆಂಡತಿ ಹೇಳುತ್ತಾ ಇದ್ದಾಳೆ. ಉಂಡ ಮನೆಗೆ ಎರಡನ್ನ ಬಗೆದ ಪಂಡ ಎಂದು ಅವಳ ಅಪೇಕ್ಷೆಯನ್ನ ಪೂರೈಸುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ಲಿ ಸುಭದ್ರ, ವಿಷ ಕೊಡಬೇಕಾ? ಕೊಡ್ತೇನೆ. ಒಂದು ತೊಟ್ಟು ಅಲ್ಲ, ವೈಧವ್ಯವೆಂಬ ಮಹಾವಿಷ.
ಅದಕ್ಕೆ ನೀನೊಬ್ಬನೇ ಕಾರಣೀಕರ್ತನಲ್ಲೂ ಅಲ್ಲ, ಸಮಸ್ತ ನಮ್ಮವರೆಲ್ಲರನ್ನ ಕೇಳಿ ಹೇಳಿಯೇ ತಿಳಿದು ಕಯ್ಯಗಂಧರ್ವನಿಗೆ ಆಶ್ರಯವನ್ನು ಕೊಟ್ಟಿದ್ದೇವೆ ಎಂಬಲ್ಲಿಗೆ ಈ ಪ್ರಕರಣಕ್ಕೆ ನೀನೊಬ್ಬನೇ ಕಾರಣೀಕರ್ತ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಗೊತ್ತು ನಮಗೆ. ಹೀಗೆ ನಾವು ಮುಂದುವರಿದೇವಂತಾದ್ರೆ ನಾಳೆ ದಿವಸ ಹೋರಾಟ ನಡೆದೇ ನಡೆಯುತ್ತದೆ, ಜಯ ನಮ್ಮ ಪಾಲಿಗಾಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದಾಗಿ. ಕಾಯುವವ ಕೊಲ್ಲುವವ ಅವನೇ ಇರುತ್ತ, ಅದನ್ನ ನಾವು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವರೊಟ್ಟಾಗಿ ನಾಳೆ ಸಮರಾಂಗಣದಲ್ಲಿ ಕಡಾಕಾಡಿ ಹೋರಾಟವನ್ನ ವಿಶ್ವಾಧಾರ ಮೂರ್ತಿ ಎದುರಲ್ಲಿ ಮಾಡು. ಅಲ್ಲಿ ನಾವು ಸತ್ಯವು ಅಂತಾದ್ರೆ ಆಗ ವೀರ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧ್ಯತೆ ಉಂಟು. ಬಂದದ್ದು ಬರಲಿ, ಗೋವಿಂದನೇ ರಕ್ಷಣೆ ಮಾಡ್ತಾನೆ ಎನ್ನುವುದಾಗಿ ಧರ್ಮ ಸಂಬದ್ಧವಾಗಿಯೇ ನಾವು ನಡೆಯೋಣ. ನೋಡಿದ್ಯ, ಬಹಳ ದಿವಸ ಆಯ್ತು ನಿನ್ನ ಕಾಣದೆ ಎನ್ನುವ ಕಾರಣಕ್ಕಾಗಿ ಉತ್ಸಾಹದಲ್ಲಿ ಬಂದಿದ್ದಾಳೆ, ಈಗ ದುಃಖ ತಪ್ತಳಾಗಿ ನಿಂತಿದ್ದಾಳೆ. ಮೊದಲು ಹೋಗವಳು ಸಮಾಧಾನ ಮಾಡು, ಹೆಡ್ರಾಗ ಮಾಡಬೇಡ, ನಾಳೆ ಬಂದು ಕೊಟ್ಬಿಟ್ರೆ ಆಯ್ತು. ಬಂದ ಕಟು ನುಡಿ
ನಿನಗೆ ಎಷ್ಟು ನೋವನ್ನು ಉಂಟು ಮಾಡಿತ್ತು ಎನ್ನುವುದು ಅರ್ಥವಾಯಿತು. ನಿಜವಾಗಿ ನಿನ್ನ ಕೈ ಹಿಡಿದ ನಾನು ಭಾಗ್ಯವಂತ. ಹೃದಯ ತುಂಬಿ ನಿನ್ನ ಮಾನಿನಿ ಮಣಿ ಅಂತ ಕರೆಯುತ್ತೇನೆ. ಯಾಕೆ ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ಬದುಕುವವಳು. ಯೋಚಿಸು, ಒಂದು ವೇಳೆ ಕರ್ಕೊಂಡು ಹೋಗ್ಲಿಕ್ಕೆ ಆಗದೆ ಇದ್ದಕ್ಕ ಸಾಯುವುದಕ್ಕೂ ಸಿದ್ಧಳಾದ್ರಿಯ. ಅಣ್ಣನ ಅತ್ತಿಗೆಯರ ಚುಚ್ಚು ಮಾತನ್ನ ಕೇಳುವುದಕ್ಕಾಗದೆ ಬದುಕೆ ಬೇಡ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೀಯ. ಬಿಡು ಭೀಮಸೇನ ಅಣ್ಣ, ಹೌದು ಒಂದು ದಾರಿ ಹೇಳಿದೆ. ಅಣ್ಣನ ಆದೇಶವನ್ನು ಹೊತ್ತು ಇಲ್ಲಿಯವರೆಗೆ ಬಂದವಳು ನೀನು. ಹಾಗೆ ನಾನು ಹೇಳುವ ಮಾತನ್ನ ಕೇಳಿ ದ್ವಾರಕ್ಕೆ ಹೋಗಿ. ಹೋಗಿ ಅಣ್ಣನನ್ನ ಕಾಣು. ಅಣ್ಣ ಕೃಷ್ಣನಲ್ಲಿ ನನ್ನ ಅಸಹಾಯಕತೆಯಿಂದ ತಿಳಿಸು. ಸ್ನೇಹಿತರಾಗಿ ಸಂಬಂಧಿಕರಾಗಿ ಬದುಕಿದಂತ ನಮ್ಮಲ್ಲಿ ವೈರವರ್ಮ ಬೇಡ ಎಂದು ನಾನು ದೂರಿಕೊಂಡಿದ್ದೇನೆ ಎಂಬುದನ್ನು ತಿಳಿಸ್ತೀಯ. ದ್ವೇಷ ಸಾಧನೆ ಯಾರಿಗೂ ಒಳಿತಾದುದಲ್ಲ ಎನ್ನುವ ಹಾಗೆ ನಾನೇನು ಹೇಳಿ. ಆದ್ರೆ ಅಣ್ಣ ಯಾಕೆ ಅರ್ಜುನ ಇಷ್ಟೊಂದು ಇಷ್ಟರನಾದ? ಈ ಹಿಂದೆ ನಾವು ಮಾಡಿರುವಂತ ಅದೆಷ್ಟೋ ಹಿತಕಾರವಾದಂತ ಕಾರ್ಯಗಳನ್ನೆಲ್ಲ ಮರೆತಿದೆ ಅಂತ ಕೇಳಿದ್ರೆ ಏನು ಹೇಳಲಿ? ಹಿತವ ಮಾಡಿ ಸೀತಾ ಇನ್ನಿತು ಅದಕ್ಕಾಗಿ ನಮ್ಮ ಗ್ರಹಗತಿ ಅಂತ ಭಾವಿಸ್ತೇನೆ. ಇಂದು ನಿನ್ನೆಯೇನೆ ಪಾಂಡು ಚಕ್ರವರ್ತಿಯ ಮಕ್ಕಳಾಗಿ ಕಾಡಿನಲ್ಲಿ ಹುಟ್ಟಿ ಬೆಳೆಯಬೇಕಾದ ಪರಿಸ್ಥಿತಿ ಬಂತು ಅಂತಾದ್ರೆ ನಮ್ಮ ಗ್ರಹಗತಿ ಅವರಿಗೆ ಎಲ್ಲ ಕಷ್ಟದಲ್ಲಿ ಭಾಗಿಯಾದ ಕೃಷ್ಣನಲ್ಲಿಯೇ ಹೋರಾಟ ಮಾಡುವ ಪ್ರಸಂಗ ಬಂತು ಅಂತಾದ್ರೆ ಅದು ನಮ್ಮ ದುರ್ದೈವ. ಕೈ ಮುಗಿದುಕೊಂಡು ಹೇಳು, ನಮಗಿರುವ ಒಬ್ಬನೇ ಒಬ್ಬ ಮಗ, ಅವನ ಮುಖ ನೋಡಿ ಸೂತನ ಸಲಹ ಬೇಕು ಅಂತ ಕೇಳಿಕೊಂಡಿ. ಆದರೆ ಇದೆಲ್ಲದಕ್ಕೂ ಮನಪಟ್ಟಂತ ಕರುಣಾಮಾತರನಾದ್ರೆ ಅಡ್ಡಿ ಇಲ್ಲ. ಒಂದು ವೇಳೆ ಕಟ್ಟು ಮನಸ್ಸಿನಿಂದ ನನ್ನ ಪ್ರತಿಜ್ಞೆ ಈಡೇರಬೇಕೆಂದು ಯುದ್ಧಕ್ಕೆ ಸಿದ್ಧನಾದರೆ ತಪ್ಪನ್ನ ನಾವು ಹೇಳಿಲ್ಲ, ಅಮೃತವನ್ನ ನಾವು ಆಡುತ್ತಾ ಇಲ್ಲ. ಅವನ ಕೈಯಲ್ಲಿ ನಾವು ಭಿನ್ನಯಿಸಿಕೊಳ್ಳುವುದು ಹೊಸದಲ್ಲ. ಇದನ್ನೆಲ್ಲ ನೀನು ಹೇಳಿದಾಗ ಕರುಣೆ ತೋರದೆ ಕಾತಿಗೊಂಡರೆ ಪ್ರಿಯೇ ಬರಲಿ, ಕೃಷ್ಣ ಯುದ್ಧಕ್ಕೆ ಬರಲಿ. ಕೃಷ್ಣನೇ ದೇವತೆಗಳನ್ನ ಕಡೆಯ ದಿಕ್ಕಿನ ಒಡೆಯದಾದ ಈಶನನ್ನ ಕೂಡಿಕೊಂಡು ಬಂದರೂ ನಾಳೆದ ಕಾಲದಲ್ಲಿ ಹೋರಾಟವನ್ನು ಮುಂದುವರಿಸುತ್ತೇನೆ. ಧರ್ಮ ಇದ್ದಲ್ಲಿ ಜಯ ಎನ್ನುವುದು ನಮ್ಮ ಭರವಸೆ. ಜಯ ನಮಗಾದೀತು, ಆಗದೆ ಇದ್ದಲ್ಲಿ ರಣಕ್ಷೇತ್ರದಲ್ಲಿ ಸತ್ತ ಯೋಧನಿಗೆ ವೀರ ಸ್ವರ್ಗ ಅದು ನಮ್ಮ ಪಾಲಿಗೆ. ಹಾಗಾದ್ರೆ ನಾಳೆ ನೀವು ನಿಮ್ಮ ದಾರಿಯನ್ನು ನೋಡಿಕೊಂಡಿದ್ದೀರಿ ಅಂತ. ಹೌದು, ಆದರೆ ನಿಮ್ಮನ್ನೇ ನಂಬಿಕೊಂಡು ಬಂದರೆ ಹೆಣ್ಣು ನಾನು ನನಗೇನು ಗತಿ ಸ್ವಾಮಿ ನನ್ನ ಬದುಕೆ ನಿನ್ನ
ಭಾರ ನಿನ್ನದು ಶ್ರೀಕೃಷ್ಣನ ಭಗಿನಿ ನೀನು, ಅರ್ಜುನನ ಒಡದಿ ನೀನು. ನಿನ್ನ ಗತಿ ಏನು, ನಿನ್ನ ದಾರಿ ಏನು, ನಾನು ಹೇಳಬೇಕೇನೆ? ನಿನಗೆ ಗೊತ್ತಿಲ್ವೇ? ಒಂದು ವೇಳೆ ನಡೆದ ಕದನ ಕೋಲಾಹಲದಲ್ಲಿ ಕೃಷ್ಣ ನನ್ನ ರುಂಡ ಮುಂಡವನ್ನ ಬೇರ್ಪಡಿಸಿದರೆ, ಎರಡನ್ನು ಕೂಡಿಸಿ ಕಟ್ಟಿಗೆಯ ರಾಶಿಯ ಮೇಲೆ ಇಡು, ಬೆಂಕಿ ಠಗ ಠಗನೆ ಉರಿಯುತ್ತಾ ಇರುವಾಗ ಆ ಬೆಂಕಿಗೆ ಹಾರಿ ಸಹಗಮನ ಮಾಡಿ ಮುಗಿಸು. ನಾನು ಇದನ್ನು ತಿಳಿಯದೇ ಇದ್ದವಳೇನು? ನಿಮ್ಮನ್ನು ಪ್ರೀತಿಸಿ ನೀವೇ ಬೇಕೆನ್ನುವ ಹಾಗೆ ಬಯಸಿ ನಾ ಮದುವೆಯಾದವು. ನಿಮ್ಮನ್ನು ಕಳೆದುಕೊಂಡ ಬಳಿಕ ಆ ಕ್ಷಣವು ನಾನು ಈ ಪ್ರಪಂಚದಲ್ಲಿ ಉಳಿಯಲಾರೆ. ನಿಮ್ಮ ಜೊತೆಗೆ ನಾನು ಸಾಗಿ ಬರುವವಳು. ಆದರೆ ನಾ ದುಃಖಿಸುತ್ತ ಇರುವುದು ನನ್ನ ಮಗುವಾದಂತ ಅಭಿಮನ್ಯುವಿನ ಕುರಿತಾಗಿ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕಣ್ಣೀರ್ ಕರೆಯುವಂತ ಗಂಡ ಹೆಂಡತಿದ್ದಾರೆ. ಒಂದು ಸಂತಾನವಾದರೆ ಸಾಕೆನೋ ಹಾಗೆ ಹರಕೆ ಹೇಳಿಕೊಳ್ಳುವರಿದ್ದಾರೆ. ನನ್ನ ಬಂಜೆತನವನ್ನ ದೂರ ಮಾಡು ಸ್ವಾಮಿ. ಒಂದಾದರೂ ನಮಗೆ ಕುಲದ ಕುಡಿಯನ್ನು ಕೊಡೆನ್ನುವ ಹಾಗೆ ವೃತ ತಪಸ್ಸನ್ನು ಮಾಡುವವರಿದ್ದಾರೆ. ಆದ್ರೆ ನಾವು ಹಾಗಲ್ಲ. ಇತ್ತ ಒಬ್ಬ ಮಗನನ್ನು ಅನಾಥನನ್ನಾಗಿ ಹೊರಡುವಂತ ತಂದೆ ತಾಯಿಗಳು ನಾವು. ಏನು ಮಾಡ, ಅಭಿಮನ್ಯುವಿನ ಸ್ಥಿತಿ ಏನು ಸ್ವಾಮಿ? ನಾನು ನೀವು ಈ ಪ್ರಪಂಚದ ಯಾತ್ರೆಯನ್ನು ಪೂರೈಸಿದರೆ ನಮಗಿರುವುದು ಒಬ್ಬ ಮಗ. ಅಭಿಮನ್ಯುವಿನ ಗತಿ ಏನು ಒಂದು ದೃಷ್ಟಿಯಲ್ಲಿ ಯೋಚಿಸಬೇಕಾದ ಅಗತ್ಯ ಇಲ್ಲ. ಹೆತ್ತಾತ ಅರ್ಜುನನು, ಮುತ್ತಾತ ದೇವೇಂದ್ರ, ಮತ್ತೆ ಮಾತುಳನು ಹರಿಯರನು. ಅಭಿಮನ್ಯುವಿಗೆ ಸಾವು ಬಂದಿತ್ತ. ಮಾತುಳ ಅಂತ ಕರೆಯುತ್ತಿರುವಂತ ಕೃಷ್ಣ ತನ್ನ ಅಳಿಯರನ್ನು ಪ್ರೀತಿಯಿಂದ ನೋಡಿಕೊಂಡಾನೆ. ಒಂದು ವೇಳೆ ಅರ್ಜುನನ ಮಗ ಎಂಬ ಕಾರಣಕ್ಕಾಗಿ ದ್ವೇಷ ಸಾಧಿಸಿದರೆ ಅಭಿಮನ್ಯುವಿನ ಗತಿ ಏನು? ಗತಿ ಏನು ಕೇಳು. ನಾವು ಆಚರಿಸಿದ ಧರ್ಮವನ್ನು ಕೇಳು. Oh.